ಶ್ರೀ ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಕೂಡಲಿಗರ ಸಿಂಗ್. ಪಲ್ಸ್ ವ್ಯೂ ಟೈಮ್ಸ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಕರಾವಳಿ ತೀರದ ಮೀನುಗಾರರ ಬದುಕಿನ ಒಂದು ನೋಟ. ಸ್ನೇಹಿತರೆ, ಸಮುದ್ರದ ಮೀನು ಹಿಡಿಯುವ ಜನಾಂಗವರನ್ನು ಮೀನುಗಾರರೆಂದು ಕರೀತಾರೆ. ನೀರಿನ ಮೂಲಗಳಾದ ನದಿ, ಕೆರೆ, ಹಳ್ಳ, ಸಾಗರ, ಸಮುದ್ರ ಮುಂತಾದ ಜಲಾಯನ ಪ್ರದೇಶಗಳಲ್ಲಿ ಈ ಜನಾಂಗದವರು ಅಲ್ಲಿಯೇ ತಮ್ಮ ಬದುಕನ್ನು ಕಟ್ಟಿಕೊಂಡು ಜೀವನ ನಡೆಸುತ್ತಾರೆ. ಸುಮಾರು 40 ಮಿಲಿಯನ್ ವಾಣಿಜ್ಯ ಮತ್ತು ಜೀವನಾಧಾರ ಮೀನುಗಾರರು ಆಗಿ ಮೀನು ಹಿಡಿಯುವ ಜನಾಂಗ. ಹಾಗೆಯೇ ಸ್ನೇಹಿತರೆ, ಈ ಮೀನುಗಾರರು ಬೆಳಗ್ಗೆ ಜಾವ 5 ಗಂಟೆಗೆ ಹೇಳುತ್ತಾರೆ ಅವರ ನಿತ್ಯ ಕಸಬು ಮೀನು ಹಿಡಿಯುವುದು. ಇದು ಅವರ ನಿತ್ಯದ ಜೀವನ. ಆ ಸಮುದ್ರದ ಅಲೆಗಳಲ್ಲಿ ಇವರ ಸಾಹಸ ಬಹಳ ರೋಚಕವಾಗಿರುತ್ತದೆ. ಇದು ನಾನು ನೇರ ಹಿಡಿದ ದೃಶ್ಯಗಳು. ಸ್ನೇಹಿತರೆ, ಒಂದು ಸ್ವಲ್ಪ ಎಚ್ಚರ ತಪ್ಪಿದರೂ ಜೀವ ಅಪಾಯವಾಗುತ್ತದೆ. ಸ್ನೇಹಿತರೆ, ಈ ಮೀನುಗಾರರು ಅಲೆಗಳ ಜೊತೆಗೆ ಹಾಗೂ ಮೀನಿನ ರಹಸ್ಯದ ನಡಿಗೆ ಬಗ್ಗೆ ಇವರುಗಳ ಬಹಳ ಅರಿಯುತ್ತದೆ. ಇವರ ಬದುಕು ಬಹಳ ಭಯಂಕರವಾಗಿರುತ್ತದೆ. ಇಲ್ಲಿ ನೋಡಿ, ಸಣ್ಣ ಬೋಟುಗಳು ಸಹಾಯ ಇಲ್ಲದೆ ತೂಗಿನ ಸಹಾಯ ಮಾಡಿ ಪಡೆದು ಸಮುದ್ರದಲ್ಲಿ ಮೀನು ಹಿಡಿಯುತ್ತಾರೆ. ಇವರ ಧೈರ್ಯಕ್ಕೆ ಮೆಚ್ಚಲೇಬೇಕು ಸ್ನೇಹಿತರೆ. ಸಮುದ್ರದಲ್ಲಿ ಹೇಗೆ ಬಲೆ ಹಾಕಬೇಕು, ಹೇಗೆ ಮೀನು ಹಿಡಿಯಬೇಕು, ಇವರ ಬದುಕು ಕಲೆ ಆಗಿರುತ್ತದೆ. ಸುಮಾರು 3 ಗಂಟೆಯವರೆಗೂ ಟೂಬಿನ ಸಹಾಯದಿಂದ ಸಮುದ್ರದಲ್ಲಿ ಇರುತ್ತಾರೆ. ಇದಕ್ಕೆ ಇವರುಗಳು ಬದುಕಿ ಕಟ್ಟಿಕೊಂಡು ಇದು ಅವರ ನಿತ್ಯದ ಬದುಕು. ಸ್ನೇಹಿತರೆ, ಬಲೆಗಳನ್ನು ಹೊರಗೆ ತೆಗೆದು ಆ ಬಲೆಗಳಲ್ಲಿ ಸುಮಾರು ತರಹದ ಮೀನು, ಏಡಿಗಳು, ಥರ ತರವಾದ ಮೀನುಗಳು ಸಿಗುತ್ತವೆ. ಆದರೆ ಸ್ನೇಹಿತರೆ, ಇವರ ಕಷ್ಟಕ್ಕೆ ಪ್ರತಿಫಲ ನಿಮಗೆ ಸಿಗುವುದಿಲ್ಲ. ಸ್ನೇಹಿತರೆ, ಇದರ ಲಾಭವನ್ನು ಹೊರಗೆ ಪಡೆಯುತ್ತಾರೆ. ಇದರ ಬಗ್ಗೆ ಇರುವ ಸರ್ಕಾರಗಳು ಹಾಗೂ ಮುಂಬರುವ ಸರ್ಕಾರಗಳು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೆಯೇ ಇವರಿಗೆ ಮೂಲಸೌಕರ್ಯ ಮತ್ತು ಬೆಂಬಲ ಬೆಲೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಓಕೆ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ಗೆ ಒತ್ತಿ. ಥ್ಯಾಂಕ್ ಯು.